Hello students, how are you? I am fine. I think you are also fine. Today we learn new chapter in classroom. You are all see this picture carefully and answer the following questions. ನೀವೆಲ್ಲ ಈಗ ಈ ಚಿತ್ರವನ್ನು ಗಮನ ಇಟ್ಟು ನೋಡಬೇಕು, ನಂತರ ಅವಕ್ಕೆ ಆನ್ಸರ್ನ ಹೇಳಬೇಕು. ಓಕೆ, ಚಿತ್ರನ ಗಮನ ಇಟ್ಟು ನೋಡಿ. ಬೋರ್ಡ್ ಇದೆ, ಅಲ್ಲಿ ಬೋರ್ಡ್ ಎಲ್ಲಿದೆ? ಟೀಚರ್ ಏನು ಮಾಡ್ತಾ ಇದ್ದಾರೆ? ಮಕ್ಕಳೆಲ್ಲ, ಅಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರಲ್ವಾ, ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ? ಗೋಡೆ ಮೇಲೆ ಏನೋ ಇದೆ ಅಲ್ವಾ, ಏನಿದೆ ಕಾಣಿಸ್ತಿದೆಯಾ ನಿಮಗೆ? ಗೋಡೆ ಮೇಲೆ ಏನಿದೆ ಅಂತ ಕಾಣಿಸ್ತಿದ್ಯಾ? ಇದನ್ನೆಲ್ಲ ಕೇರ್ಫುಲ್ಲಾಗಿ ಗಮನಿಸಬೇಕು, ಚಿತ್ರವನ್ನು ಗಮನ ಇಟ್ಟು ನೋಡಬೇಕು. ಆಮೇಲೆ ಕೆಳಗೆ ಆನ್ಸರ್ನ, ಕ್ವಶನ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಬೇಕು. ಪಿಕ್ಚರ್ ರೀಡಿಂಗ್ ಅಂತ, ಪಿಕ್ಚರ್ ನೋಡಿ ಆನ್ಸರ್ ಮಾಡೋದು. ಓಕೆ, ನೋಡೋಣಲ್ವಾ ಈಗ. ನೆಕ್ಸ್ಟು ಕೆಳಗೆ ಯಾವ್ಯಾವ ಕ್ವಶನ್ಸ್ ಇದೆ, ಆ ಕ್ವಶನ್ಸ್ಗೆ ನಾವು ಏನು ಆನ್ಸರ್ ಮಾಡಬೇಕು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣ. ಓಕೆ, ವಾಟ್ ಈಸ್ ದ ಟೀಚರ್ ಡೂಯಿಂಗ್? ಇಲ್ಲಿ ಟೀಚರ್ ಇದ್ದಾರಲ್ವಾ, ಏನು ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಟೀಚರ್ ಡೂಯಿಂಗ್? ದ ಟೀಚರ್ ಈಸ್ ಟೀಚಿಂಗ್. ದ ಟೀಚರ್ ಈಸ್ ಟೀಚಿಂಗ್. ಟೀಚರ್ ಪಾಠವನ್ನು ಕಲಿಸ್ತಾ ಇದ್ದಾರೆ. ಟೀಚಿಂಗ್ ಅಂದರೆ ಕಲಿಸೋದು ಅಲ್ವಾ. ವಾಟ್ ಈಸ್ ದ ಟೀಚರ್ ಡೂಯಿಂಗ್? ದ ಟೀಚರ್ ಈಸ್ ಟೀಚಿಂಗ್. The teacher is teaching. Where is the clock? See here. Where is the clock? The clock is on the wall. Clock ಎಲ್ಲಿದೆ? ಗಡಿಯಾರ ಎಲ್ಲಿದೆ? ಗಡಿಯಾರ ಗೋಡೆಯ ಮೇಲೆ ಇದೆ ಅಲ್ವಾ. Where is the clock? The clock is on the wall. Clock ಗೋಡೆ ಮೇಲೆ ಇದೆ. ಕ್ಲಾಕ್ ಅಂದರೆ ಗಡಿಯಾರ, ವಾಲ್ ಅಂದರೆ ಗೋಡೆ. ಗೊತ್ತಾಯ್ತಾ? ಗಡಿಯಾರ ನಮಗೆ ಏನನ್ನು ತಿಳಿಸುತ್ತೆ? ಗಡಿಯಾರ ನಮಗೆ ಟೈಮನ್ನು ತಿಳಿಸತ್ತೆ, ಸಮಯವನ್ನು ತಿಳಿಸತ್ತೆ ಅಲ್ವಾ. ದ ಕ್ಲಾಕ್ ಶೋಸ್ ದ ಟೈಮ್. ಕ್ಲಾಕ್ ಹ್ಯಾಸ್ ಟೂ ಹ್ಯಾಂಡ್ಸ್. ಫಸ್ಟ್ ಒನ್ ಈಸ್ ಲಾಂಗ್ ಹ್ಯಾಂಡ್ ಆ್ಯಂಡ್ ಶಾರ್ಟ್ ಹ್ಯಾಂಡ್. Long hand tells the minute and short hand tells an hour. ಗಂಟೆ, ಅವರ್ ಅಂದರೆ ಗಂಟೆ. ಗಂಟೆಯನ್ನು ಸಣ್ಣ ಮುಳ್ಳು ತಿಳಿಸಿದರೆ ನಿಮಿಷವನ್ನು ದೊಡ್ಡ ಮುಳ್ಳು ತಿಳಿಸತ್ತೆ ಅಲ್ವಾ. ನಮಗೆ ಟೈಮನ್ನು ಯಾರು ತಿಳಿಸೋದು? ಗಡಿಯಾರ ಅಲ್ವಾ. ದ ಕ್ಲಾಕ್ ಶೋಸ್ ದ time, isn't it? Yes, the clock is on the wall. ನಾವೆಲ್ಲ ಗಡಿಯಾರನ ಎಲ್ಲಿ ಹಾಕಿರ್ತೀವಿ? ಗೋಡೆ ಮೇಲೆ ಹಾಕಿರ್ತೀವಿ ಅಲ್ವಾ. ಅದಕ್ಕೆ where is the clock? The clock is on the wall. Where are the books? The books are on the table. Books ಎಲ್ಲಿದೆ ಇಲ್ಲಿ? Where are the books? Books ಅನ್ನೋದು plural ಅಲ್ವಾ. ನೋಡಿ, 1, 2, ಇಲ್ಲಿ 2 ಬುಕ್ಸ್ ಇದೆ, ಅದಕ್ಕೆ ಪ್ಲೂರಲ್ ಅಲ್ವಾ. ಸೊ ನಾವಿಲ್ಲಿ ಆರ್, ವೇರ್ ಆರ್ ದ ಬುಕ್ಸ್, ಒಂದೇ ಬುಕ್ ಅಂದರೆ ವೇರ್ ಈಸ್ ದ ಬುಕ್ ಅಂತ ಕೇಳ್ತಿದ್ವಿ. ಇಲ್ಲಿ ಬಹಳ ಪುಸ್ತಕ ಇರೋದ್ರಿಂದ ವೇರ್ ಆರ್ ದ ಬುಕ್ಸ್. ದ ಬುಕ್ಸ್ ಆರ್ ಆನ್ ದ ಟೇಬಲ್. ವೇರ್ ಆರ್ ದ ಬುಕ್ಸ್? ದ ಬುಕ್ಸ್ ಆರ್ ಆನ್ ದ ಟೇಬಲ್. ಬುಕ್ಸು ಟೇಬಲಿನ ಮೇಲೆ ಇದೆ. Where are the children sitting? ನೋಡ್ರಿ, ಇಲ್ಲಿ ಚಿಲ್ಡ್ರನ್ ಅಂದರೆ ಮಕ್ಕಳು. ಚೈಲ್ಡ್, ಚಿಲ್ಡ್ರನ್. ಚೈಲ್ಡ್ ಅಂದರೆ ಒಂದೇ ಮಗು ಇದ್ದಾಗ ಚೈಲ್ಡ್ ಅಂತ ಹೇಳ್ತೀವಿ, ಬಹಳ ಮಕ್ಕಳಿದ್ದಾಗ ಚಿಲ್ಡ್ರನ್ ಅಂತ ಹೇಳ್ತೀವಿ. Where are the children sitting? ಚಿಲ್ಡ್ರನ್ ಎಲ್ಲ ಎಲ್ಲಿ ಕೂತಿದ್ದಾರೆ? ದ ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ಆನ್ ದ ಬೆಂಚ್. ಮಕ್ಕಳೆಲ್ಲ ಬೆಂಚಿನ ಮೇಲೆ ಕುಳಿತುಕೊಂಡಿದ್ದಾರೆ. What are the children doing? ಚಿಲ್ಡ್ರನ್ ಮಕ್ಕಳೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಬೆಂಚ್ ಮೇಲೆಲ್ಲ ಕೂತ್ಕೊಂಡು, ಅವ್ರು ಏನು ಮಾಡ್ತಾ ಇದ್ದಾರೆ? ಆಟ ಆಡ್ತಿದ್ದಾರಲ್ವಾ? ಅಲ್ಲ,
The children are listening the lesson. ಮಕ್ಕಳೆಲ್ಲ ಕುತ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡು ಮಕ್ಕಳೆಲ್ಲ ಟೀಚರ್ ಪಾಠ ಮಾಡ್ತಾ ಇದ್ದಾರಲ್ವಾ ಅದನ್ನ ಕೇಳಿಸ್ಕೊತಾ ಇದ್ದಾರೆ. ದಟ್ ಚಿಲ್ಡ್ರನ್ ಆರ್ ಲಿಸನಿಂಗ್ ದ ಲೆಸನ್. ಮಕ್ಕಳೆಲ್ಲ ಪಾಠವನ್ನು ಕೇಳಿಸ್ಕೊತಾ ಇದ್ದಾರೆ. ಒನ್ಸ್ ಅಗೇನ್, ವಾಟ್ ಈಸ್ ದ ಟೀಚರ್ ಡೂಯಿಂಗ್? ವಾಟ್ ಈಸ್ ದ ಟೀಚರ್ ಡೂಯಿಂಗ್? ದ ಟೀಚರ್ ಈಸ್ ಟೀಚಿಂಗ್. ವೇರ್ ಈಸ್ ದ ಕ್ಲಾಕ್? ದ ಕ್ಲಾಕ್ ಈಸ್ ಆನ್ ದ ವಾಲ್. ವೇರ್ ಆರ್ ದ ಬುಕ್ಸ್? ದ ಬುಕ್ಸ್ ಆರ್ ಆನ್ ದ ಟೇಬಲ್. ವೇರ್ ಆರ್ ದ ಚಿಲ್ಡ್ರನ್ ಸಿಟ್ಟಿಂಗ್? ದ ಚಿಲ್ಡ್ರನ್ ಆರ್ ಸಿಟ್ಟಿಂಗ್ ಆನ್ ದ ಬೆಂಚ್. ದ ಚಿಲ್ಡ್ರನ್ ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್? ಮಕ್ಕಳೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್? ದ ಚಿಲ್ಡ್ರನ್ ಆರ್ ಲಿಸನಿಂಗ್ ದ ಲೆಸನ್. ನೋಡಿ, ಈಗ ನೀವು ಈ ಚಿತ್ರನೆಲ್ಲ ಗಮನಿಸಿದ್ದೀರಾ? ಈ ಕೆಳಗಡೆಗಿರೋಂಥ ಕ್ವಶನ್ ಆನ್ಸರ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ? ಈಗ ಇವನ್ನೆಲ್ಲ ನೀವು ನೋಟ್ಸ್ನಲ್ಲಿ ಬರೀಬೇಕಲ್ವಾ? ನೀವೆಲ್ಲ ಪುಟ್ ಮಕ್ಕಳಲ್ವಾ, ಇನ್ನೂ ನಿಮಗೆಲ್ಲ ಇನ್ನೂ ಬರೀಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವಾ? ಈಗ ನಾನು ನೀವು ಎಲ್ಲ ಸೇರಿ ನೀಟಾಗಿ ಫೋರ್ ಲೈನ್ ಬುಕ್ಕಲ್ಲಿ ಯಾವ ರೀತಿ ಬರೆಯೋದು ಅಂತ ಪ್ರಾಕ್ಟೀಸ್ ಮಾಡೋಣ. ಓಕೆ, ನೀವು ಎಲ್ಲ ಫೋರ್ ಲೈನ್ ಬುಕ್ ತಗೊಳ್ಳಿ. ಫೋರ್ ಲೈನ್ ಬುಕ್ಕಲ್ಲಿ ನೀಟಾಗಿ ಯಾವ ರೀತಿ ಬರೆಯೋದು ಅಂತ ಪ್ರಾಕ್ಟೀಸ್ ಮಾಡೋಣ. ನನ್ನ ಜೊತೆ ನೀವು ಸಹ ನೀಟಾಗಿ ಬರೀಬೇಕು. ಬರೆಯುವಾಗ ಬಾಯಲ್ಲಿ ಹೇಳ್ಕೊತಾ ಬರೀಬೇಕು ಅಲ್ವಾ? ಹಾಗೆ ಬರೆದ್ರೆ ಬರೀಲಿಕ್ಕಾಗತ್ತಾ? ಇಲ್ಲ, ಸ್ಪೆಲ್ಲಿಂಗ್ಸ್ ಎಲ್ಲ ಬರಬೇಕಲ್ವಾ ನಿಮಗೆ? ಸೊ ಬರೆಯುವಾಗ ನೀವು ಸಹ, ನಾನು ಹೇಗೆ ಬಾಯಲ್ಲಿ ಹೇಳ್ತೀನಲ್ವಾ ಆ ಥರ ನೀವು ಸಹ ಬಾಯಲ್ಲಿ ಹೇಳ್ಕೊತಾ ಬರೀಬೇಕು. ಪಾಠದ ಹೆಸರೇನಪ್ಪ? ಸಿ ಸೊ ಸಿ ಎಲ್ ಎ ಎಸ್ ಎಸ್ ಕ್ಲಾಸ್ ಆರ್ ಓ ಎಂ ಕ್ಲಾಸ್ ರೂಮ್ ಕ್ಲಾಸ್ ರೂಮ್. ಪಾಠದ ಹೆಸರೇನು? ಕ್ಲಾಸ್ ರೂಮ್. ನೆಕ್ಸ್ಟ್ ಪಿಕ್ಚರ್ ರೀಡಿಂಗ್ ಅಲ್ವಾ? ನಾವೆಲ್ಲ ಚಿತ್ರ ನೋಡಿ ಪಿ ಐ ಸಿ ಟಿ ಯು ಆರ್ ಇ ಪಿಕ್ಚರ್ ರೀಡಿಂಗ್ ಆರ್ ಇ ಎ ಡಿ ಐ ಎನ್ ಜಿ ಪಿಕ್ಚರ್ ರೀಡಿಂಗ್. ನಾವೆಲ್ಲ ಈಗ ಚಿತ್ರವನ್ನು ನೋಡಿ ಪಾಠನೆಲ್ಲ ಓದಿದ್ವಿ ಅಲ್ವಾ? ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ, ಕ್ವಶನ್ ಆನ್ಸರ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಅದನ್ನು ಬರೆಯೋಣ. ಫಸ್ಟ್ ಒನ್ ಕ್ವಶನ್, ವಾಟ್ ಈಸ್ ದ ಟೀಚರ್ ಡೂಯಿಂಗ್? ಡಬ್ಲ್ಯೂ ಹೆಚ್ ಎ ಟಿ ವಾಟ್ ಐ ಎಸ್ ಈಸ್ ಟಿ ಹೆಚ್ ಇ ದ ಟಿ ಇ ಎ ಸಿ ಹೆಚ್ ಇ ಆರ್ ಟೀಚರ್ ಡಿ ಓ ಐ ಎನ್ ಜಿ ವಾಟ್ ಈಸ್ ದ ಟೀಚರ್ ಡೂಯಿಂಗ್? ಡಬ್ಲ್ಯೂ ಹೆಚ್ ಎ ಟಿ ವಾಟ್ ಐ ಎಸ್ ಈಸ್ ಟಿ ಹೆಚ್ ಇ ದ ಟಿ ಇ ಎ ಸಿ ಹೆಚ್ ಇ ಆರ್ ಟೀಚರ್ ಡಿ ಓ ಐ ಎನ್ ಜಿ ಡೂಯಿಂಗ್ ಆನ್ಸರ್. ನೋಡಿ, ಕ್ವಶನ್ ಆದ ತಕ್ಷಣ ಕ್ವಶನ್ ಮಾರ್ಕ್ ಹಾಕಬೇಕು. ದ ಫಸ್ಟ್ ಲೆಟರ್ ಕ್ಯಾಪಿಟಲಲ್ಲಿ ಇರಬೇಕು. ದ ಟೀಚರ್ ಟಿ ಇ ಎ ಸಿ ಹೆಚ್ ಇ ಆರ್ ದ ಟೀಚರ್ ಈಸ್ ಟೀಚಿಂಗ್ ಟಿ ಇ ಎ ಸಿ ಹೆಚ್ ಐ ಎನ್ ಜಿ ಟೀಚಿಂಗ್. ಟೀಚರ್ ಶಿಕ್ಷಕರು ನಮಗೆ ಕಲಿಸಿಕೊಡ್ತಾರೆ ಅಲ್ವಾ? ದ ಟೀಚರ್ ಈಸ್ ಟೀಚಿಂಗ್. ಸೆಕೆಂಡ್ ಒನ್, ವೇರ್ ಈಸ್ ದ ಕ್ಲಾಕ್? ಡಬ್ಲ್ಯೂ ಹೆಚ್ ಇ ಆರ್ ಇ ವೇರ್ ಐ ಎಸ್ ಈಸ್ ಟಿ ಹೆಚ್ ಇ ದ ಸಿ ಎಲ್ ಓ ಸಿ ಕೆ ಕ್ಲಾಕ್. ವೇರ್ ಈಸ್ ದ ಕ್ಲಾಕ್? ಗಡಿಯಾರ ಎಲ್ಲಿದೆ? ಟಿ ಹೆಚ್ ಇ ದ ಸಿ ಎಲ್ ಓ ಸಿ ಕೆ ದ ಕ್ಲಾಕ್ ಐ ಎಸ್ ಈಸ್ ದ ಕ್ಲಾಕ್ ಈಸ್ ಆನ್ ದ ವಾಲ್ ಓ ಎನ್ ಆನ್ ಟಿ ಹೆಚ್ ಇ ದ ಡಬ್ಲ್ಯೂ ಎ ಎಲ್ ಎಲ್ ವಾಲ್ ದ ಕ್ಲಾಕ್ ಈಸ್ ಆನ್ ದ ವಾಲ್. ಆನ್ಸರ್ ಆದ ತಕ್ಷಣ ಫುಲ್ ಸ್ಟಾಪನ್ನು ಇಡಬೇಕು. ಕ್ವಶನ್ ಆದ ತಕ್ಷಣ ಕ್ವಶನ್ ಮಾರ್ಕ್ ಹಾಕಬೇಕು. ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲಲ್ಲಿ ಇರಬೇಕು. ಥರ್ಡ್ ಒನ್ ಕ್ವಶನ್, ವೇರ್ ಈಸ್ ದ ವೇರ್ ಆರ್ ದ ಬುಕ್ಸ್?
WHERE, where ARER, THE, BOOKS, where are the books? Books ella ellitto? The BOOKS, books, ARER, ON, THE, on the table, TABLE, table. Answer enide? The THE, nodi first letter capital alidalva. The books are on the table. Where are the books? The books are on the table. Next, fourth one question alva. Fourth one. Where are the children sitting? WHERE, where ARER, THE, where are the, CHILD, REN, children, SITTING, sitting, where are the children sitting? Makkalella elli kulthiddare? Where are the children sitting? Answer en bariyabeku? Question mark hakidivalva? First letter capital irbeku. THE, CHILD, REN. The children, ARER, SITTING, sitting, ON, on, THE, on the bench, BENCH, bench. Makkalella ellu koothidru? Makkalella benchina mele koothiddare. The children are sitting on the bench. First letter capital, last ge full stop. Answer ella mugud mele full stop hakbeku. Last one question. WHAT, what? ARER, what are the children doing? CHILD, REN, children doing, DOING, what are the children doing? Nodi question mark hakbeku, question aad takshna question mark hakbeku. Okay, what are the children doing? Makkalella en maadta idare? What are the children doing? THE CHILD REN, the children, ARER, the children are listening, 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 LIST, ನೋಡಿ ನಾವು ಬರೆಯುವಾಗ ಐಗೆ ನಿಮಗೆ ಚುಕ್ಕೆ ಹಾಕ್ಲಿಕ್ಕೆ ಟಿ ಹಿಂಗೀಟ್ ಹಾಕ್ಲಿಕ್ಕೆ ಅಂತ ಎಲ್ಲ ಕೈ ಎತ್ತಬಾರ್ದು, ಫುಲ್ ಪೂರ್ತಿ ಮುಗಿಯೋ ತನಕ ಫುಲ್ ಬರಿಬೇಕು, ಆಮೇಲೆ ಇವನ್ನೆಲ್ಲ ಮಾರ್ಕ್ ಮಾಡಬೇಕು. ಓಕೆ, LISTENING, ಲಿಸನಿಂಗ್, ಲಿಸನಿಂಗ್ ದ, THE, ಲಿಸನಿಂಗ್ ದ ಲೆಸನ್, LESSON, ಲೆಸನ್. ಆನ್ಸರ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು, ಲಾಸ್ಟಿಗೆ ಫುಲ್ ಸ್ಟಾಪ್ ಹಾಕಬೇಕು. ವಾಟ್ ಆರ್ ದ ಚಿಲ್ಡ್ರನ್ ಡೂಯಿಂಗ್? ದ ಚಿಲ್ಡ್ರನ್ ಆರ್ ಲಿಸನಿಂಗ್ ದ ಲೆಸನ್. ನೋಡಿ ಈಗ ನೀವೆಲ್ಲ ಕ್ವಶನ್ ಆನ್ಸರ್ನ ಯಾವ ರೀತಿ ಬರೀಬೇಕು ಅಂತ ಪ್ರಾಕ್ಟೀಸ್ ಮಾಡಿದ್ರಲ್ವಾ? ನೀವು ಸಹ ಫೋರ್ ಲೈನ್ ಬುಕ್ ತಗೊಂಡು ಇದೇ ರೀತಿ ನೀಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ಕ್ವಶನ್ ಆನ್ಸರ್ನ ಕಲಿಯಿರಿ. ಆಯಿತಾ? ಟೆಸ್ಟ್ನಲ್ಲೆಲ್ಲ ಕೊಟ್ಟರೆ ಬರೀಲಿಕ್ಕೆ ಬೇಕಲ್ವಾ, ನಿಮಗೆಲ್ಲ ಬರೀಲಿಕ್ಕೆ ಬರಬೇಕಲ್ವಾ? ಸೊ ನೀವೆಲ್ಲ ಕ್ವಶನ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.